ಪ್ರಮುಖ ಸುದ್ದಿಗಳು. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮೂಲಕ ರಾಷ್ಟ್ರವು ಆರ್ಥಿಕ ಅಭಿವೃದ್ಧಿ ಪಥದಲ್ಲಿ ಸಾಗಿದೆ. 14 ಪ್ರಮುಖ ವಲಯಗಳಲ್ಲಿ ಇದರ ಧನಾತ್ಮಕ ಪ್ರತಿಫಲನವಾಗಿದೆ ಎಂದು ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಹೇಳಿದ್ದಾರೆ. 2014 ರಿಂದ ಕೇಂದ್ರ ಸರ್ಕಾರವು ರಾಷ್ಟ್ರವನ್ನು ಆರ್ಥಿಕ ಕ್ಷೇತ್ರದಲ್ಲಿ ಸೂಪರ್ ಪವರ್ ಆಗಿಸುವಲ್ಲಿ ಶ್ರಮ ವಹಿಸಿದೆ. ಪ್ರಸ್ತುತ ಮೇಕ್ ಇನ್ ಇಂಡಿಯಾ ಸಹಿತ ಉತ್ಪಾದನೆ ಮತ್ತು ರಫ್ತು ಕ್ಷೇತ್ರದಲ್ಲಿ ರಾಷ್ಟ್ರವು ಗಣನೀಯ ಸಾಧನೆ ಮಾಡಿದೆ ಎಂದಿದ್ದಾರೆ. ಭಾರತೀಯ ರೈಲ್ವೆಯು ದೇಶದ ವಿವಿಧೆಡೆಗಳಲ್ಲಿ ಹಲವು ಯೋಜನೆಗಳನ್ನು ಯಶಸ್ವಿಯಾಗಿ ಪೂರೈಸಿತು. ಪ್ರಸ್ತುತ ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಪ್ರಗತಿಯಲ್ಲಿದ್ದ 12.895 ಕಿಲೋಮೀಟರ್ ಉದ್ದದ ಸುರಂಗ ನಿರ್ಮಾಣವು ಪೂರ್ಣಗೊಂಡಿದೆ. ಕರ್ತಾ ಬನಿಹಾಲ್ ಮಧ್ಯೆ ಈ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡಲಾಗಿದೆ. ಎಸ್ಕೇಪ್ ಟನಲ್ T49 ನಿರ್ಮಾಣ ಪೂರ್ಣತೆಯನ್ನು ಯಶಸ್ವಿಯಾಗಿಸಿದ ಇಂಜಿನಿಯರ್ಗಳು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಬಿಲಾವಲ್ ಭುಟ್ಟು ನೀಡಿದ ಮೋದಿ ವಿರೋಧಿ ಹೇಳಿಕೆಯನ್ನು ಭಾರತೀಯ ಜನತಾ ಪಕ್ಷವು ಖಂಡಿಸಿದ್ದು, ದೇಶದ ಪ್ರಧಾನ ನಗರ ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಸಿದೆ. ಹಲವೆಡೆಗಳಲ್ಲಿ ಭುಟ್ಟೋ ಪ್ರತಿಕೃತಿಯನ್ನು ಸುಡಲಾಗಿದೆ. ಭಾರತೀಯ ವಿದೇಶಾಂಗ ಕಾರ್ಯಾಲಯವು ಪಾಕಿಸ್ತಾನದ ಕೀಳು ಮಟ್ಟದ ಹೇಳಿಕೆಯ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು, ಮೇಕ್ ಇನ್ ಪಾಕಿಸ್ತಾನ ಭಯೋತ್ಪಾದನೆ ನಿಲ್ಲಬೇಕು ಎಂದಿದೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕಳೆದ 5 ವರ್ಷಗಳಲ್ಲಿ ಅರುಣಾಚಲ ಪ್ರದೇಶದಲ್ಲಿ 3097 ಕಿಲೋಮೀಟರ್ ಮತ್ತು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನಲ್ಲಿ 3140 ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಿಸಿದೆ ಎಂದು ಸರ್ಕಾರ ಶುಕ್ರವಾರ ಸಂಸತ್ತಿಗೆ ತಿಳಿಸಿದ್ದು, 5 ವರ್ಷಗಳ ದೀರ್ಘಾವಧಿಯ ರೋಲ್ ಓವರ್ ವರ್ಕ್ಸ್ ಯೋಜನೆಯನ್ನು ಆಧರಿಸಿ ಸೇನೆಯು ನಿಗದಿಪಡಿಸಿದ ಆದ್ಯತೆಯ ಪ್ರಕಾರ ಗಡಿ ಪ್ರದೇಶಗಳಲ್ಲಿ ರಸ್ತೆಗಳ ನಿರ್ಮಾಣವನ್ನು ರಕ್ಷಣಾ ಸಚಿವಾಲಯವು ಬಿಆರ್ಒಗೆ ವಹಿಸಿದೆ ಎಂದು ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಲೋಕಸಭೆಗೆ ತಿಳಿಸಿದರು. ದೇಶದಲ್ಲಿ ಕ್ಷಯರೋಗಿಗಳ ಸಂಖ್ಯೆ ಕಳೆದ 7 ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವೆ ಡಾ ಭಾರತಿ ಪ್ರವೀಣ್ ಪವಾರ್ ಲೋಕಸಭೆಯಲ್ಲಿ ತಿಳಿಸಿದ್ದಾರೆ. 2015 ರಿಂದ 2021 ರ ತನಕ 18% ಕ್ಷಯರೋಗಿಗಳ ಸಂಖ್ಯೆ ಇಳಿಮುಖವಾಗಿದೆ. ಸರ್ಕಾರವು ಕ್ಷಯರೋಗ ನಿರ್ಮೂಲನೆಗೆ ಕಟಿಬದ್ಧವಾಗಿದ್ದು, 2025 ರ ವೇಳೆಗೆ ಟಿಬಿ ಮುಕ್ತ ಭಾರತದ ಗುರಿ ಇರಿಸಿದೆ. ವಾರಣಾಸಿಯಲ್ಲಿ 1 ತಿಂಗಳ ಕಾಲ ನಡೆದ ಕಾಶಿ ತಮಿಳು ಸಂಗಮಂ ಸಮಾರೋಪ ಸಮಾರಂಭವು ನಿನ್ನೆ ಜರುಗಿತು. ಗೃಹ ಸಚಿವ ಅಮಿತ್ ಶಾ ಕಾರ್ಯಕ್ರಮವನ್ನು ದೀಪ ಬೆಳಗಿ ಉದ್ಘಾಟಿಸಿದ್ರು. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಪಸ್ಥಿತರಿದ್ರು. ಉತ್ತರ ಭಾರತದ ಕಾಶಿ ಮತ್ತು ತಮಿಳುನಾಡಿನ ಧಾರ್ಮಿಕ ಆಧ್ಯಾತ್ಮಿಕ ಪರಂಪರೆ ಹಾಗೂ ಸಂಸ್ಕೃತಿಯ ಪರಸ್ಪರ ಬೆಸುಗೆ ಮತ್ತು ಆಳವನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ ದರ್ಶಿಸಲಾಯಿತು. ತಿಂಗಳ ಕಾಲ ನಡೆದ ಕಾರ್ಯಕ್ರಮದಲ್ಲಿ ಹಲವು ವಿಚಾರಗೋಷ್ಠಿಗಳು, ಕಲೆಗಳ ಪ್ರಸ್ತುತಿ ಏರ್ಪಟ್ಟಿತು. ಭಾರತ ಮತ್ತು ನೇಪಾಳ ರಕ್ಷಣಾ ಪಡೆಗಳ ಜಂಟಿ ಸಮರಾಭ್ಯಾಸ ಸೂರ್ಯಕಿರಣ್ ನಿನ್ನೆ ನೇಪಾಳದ ಸಲ್ಜಹಂಡಿಯಲ್ಲಿ ಆರಂಭಗೊಂಡಿತು. ಎರಡೂ ದೇಶಗಳ ರಾಷ್ಟ್ರ ಧ್ವಜಾರೋಹಣದೊಂದಿಗೆ ಮಿಲಿಟರಿ ಅಭ್ಯಾಸ ವರ್ಗಕ್ಕೆ ಚಾಲನೆ ದೊರಕಿತು. ಕ್ಷಿಪಣಿ ನಾಶಕ ಜಲಂತರ್ಗಾಮಿ ಮುರ್ಮುಗೋ 18 ಡಿಸೆಂಬರ್ ವಿದ್ಯುಕ್ತವಾಗಿ ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳ್ಳಲಿದೆ. ಮುಂಬೈಯ ನೌಕಾನೆಲೆಯಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮದಲ್ಲಿ ಈ ಯುದ್ಧ ವಾಹಕ ನೌಕೆ ದೇಶ ಸೇವೆಗೆ ಅಣಿಯಾಗಲಿದೆ. ಬಹುಸ್ತರದ ಸೌಲಭ್ಯಗಳನ್ನು ಹೊಂದಿರುವ ಈ ನೌಕೆಯು ಕ್ಷಿಪಣಿ ಪತ್ತೆ ಸೆನ್ಸಾರ್ಗಳನ್ನು ಹೊಂದಿರಲಿದ್ದು, ಮೇಲ್ಮೈಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿಗಳು ಮತ್ತು ಮೇಲ್ಮೈಯಿಂದ ಅಗಸಕ್ಕೆ ಉಡಾಯಿಸಬಲ್ಲ ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ನೈಸರ್ಗಿಕ ಅನಿಲ ಮತ್ತು ಪೆಟ್ರೋಲಿಯಂ ಸಚಿವ ಹರದೀಪ್ ಪುರಿ ಅವರೊಂದಿಗೆ ಇಂಡಿಯಾ ಎನರ್ಜಿ ವೀಕ್ 2023 ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಹರದೀಪ್ ಪುರಿ, ಈ ಹಿಂದೆ ಭಾರತ ಒಟ್ಟು 29 ರಾಷ್ಟ್ರಗಳಿಂದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಳ್ಳುತ್ತಿತ್ತು. ಪ್ರಸ್ತುತ ರಷ್ಯಾ ಸಹಿತ 39 ರಾಷ್ಟ್ರಗಳಿಂದ ಕಚ್ಚಾ ತೈಲವು ಭಾರತಕ್ಕೆ ಆಮದಾಗುತ್ತಿದೆ. ನಾಳೆ ಕತಾರಿನ ಲುಸೈಲ್ ಐಕೋನಿಕ್ ಕ್ರೀಡಾಂಗಣದಲ್ಲಿ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯು ಫೈನಲ್ಸ್ ಹಣಾಹಣಿ ನಡೆಯಲಿದೆ. ಮೆಸ್ಸಿ ನಾಯಕತ್ವದ ಅರ್ಜೆಂಟೀನಾ ತಂಡವು ಹಾಲಿ ಚಾಂಪಿಯನ್ಸ್ ಫ್ರಾನ್ಸ್ ತಂಡವನ್ನು ಎದುರಿಸಲಿದೆ. ಇನ್ನು ಮೊರಕ್ಕೊ ಮತ್ತು ಕ್ರೊಯೇಷಿಯಾ ತಂಡಗಳ ಮಧ್ಯೆ ತೃತೀಯ ಸ್ಥಾನದ ಪಂದ್ಯವು ನಡೆಯಲಿದೆ.